ಹಲೋ ಫ್ರೆಂಡ್ಸ್, ಪ್ರಪಂಚದಲ್ಲಿ ಯಾವುದೇ ಒಂದು ಸ್ಥಳ ಅಂತ ಇದ್ದರೆ ಅದಕ್ಕೆ ಒಂದು ಬಾಗಿಲು ಅಂತ ಇರುತ್ತೆ. ಈ ಬಾಗಿಲಿಗೆ ಮಹತ್ವವಾದ ಸ್ಥಾನವಿದೆ. ಹಾಗಾದರೆ ಕೆಲವೊಂದು ಬಾಗಿಲು ತೆಗಿಲೇಬಾರದು, ಇನ್ಮುಂದೆ ತೆಗೆದ್ರೆ ಪ್ರಾಬ್ಲಮ್ಮು ಅಥವಾ ತೆಗಿಯೋಕ್ಕಾಗದೇ ಇಲ್ಲ ಅನ್ನೋಂಥ ಕಾನ್ಸೆಪ್ಟ್ ಈ ವಿಡಿಯೋದಲ್ಲಿದೆ. ಓಪನ್ ಮಾಡೋಕ್ಕಾಗದೇ ಇರೋಂಥ ಡೋರ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್. ಇವತ್ತು ನಾವು ಆರು ಡೋರ್ಗಳ ಬಗ್ಗೆ ತಿಳ್ಕೊಳ್ತೀವಿ. ಮೊದಲನೇದು ಸ್ಮಾಲ್ ಪಾಕ್ಸ್ ಚೇಂಬರ್. ಅಂದರೆ ಹಳೆಯ ಕಾಲದಲ್ಲಿ, ಅಂದರೆ ಬಹಳಷ್ಟು ವರ್ಷಗಳ ಹಿಂದೆ ಸ್ಮಾಲ್ ಪಾಕ್ಸ್ ಅನ್ನೋ ಒಂದು ಡಿಸೀಸ್ ಇತ್ತು. ಅದು 1980 ಆ ರೋಗ ನಾಶಪಡಿಸಿದ್ರು. ಅದು ನಮ್ಮ ಈಗಿನ ಕೊರೋನಾ ಇದೆಯಲ್ಲ ಅದೇ ಥರ, ಅದಕ್ಕಿಂತ ಡೇಂಜರಸ್ ಆಗಿರೋ ಒಂದು ರೋಗವಾಗಿತ್ತು. ಈಗ ನಮಗೆ ಚಿಕನ್ ಪಾಕ್ಸ್ ಅಮ್ಮ ಅಂತೆಲ್ಲ ಹೇಳ್ತೀವಲ್ಲ, ಅದೇ ಥರ ಇರೋಂಥ ಒಂದು ರೋಗವಾಗಿದ್ದು ಸ್ಕಿನ್ನಲ್ಲಿ ಡಿಸೀಸ್ ಬರೋದು ಅಥವಾ ಜ್ವರ ಬರೋದು, ನಂತರ 6 ಆ ವ್ಯಕ್ತಿ ಸತ್ತೋಗ್ತಾರೆ. ಒಬ್ಬರಿಂದ ಒಬ್ಬರಿಗೆ ಅಂಟು ರೋಗ ಆಗಿರುತ್ತೆ. ಬಹಳಷ್ಟು ಜನ ಸಾವು ನೋವುಗಳನ್ನು ಅನುಭವಿಸಿರ್ತಾರೆ, ಅದಕ್ಕೊಂದು ಆ್ಯಂಟಿಡೋಡನ್ನೆಲ್ಲ ಕಂಡುಹಿಡಿದು ಅದನ್ನು ನಾಶಪಡಿಸಿರ್ತಾರೆ. ಪ್ರಪಂಚದಲ್ಲಿ ಎಲ್ಲ ಕಡೆ ನಾಶ ಆದರೂ ಸಹ ಅದರ ವೈರಸ್ಸನ್ನು ಅಮೆರಿಕಾ ಹಾಗೂ ರಷ್ಯಾದಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಈ ರೀತಿ ಪ್ರಿಸರ್ವ್ ಮಾಡಿಟ್ಟಿರೋ ಉದ್ದೇಶ ಏನು ಅಂದರೆ, ಫ್ಯೂಚರಲ್ಲಿ ವಾರ್ ನಡೆದರೆ ಈಗಿನ ಹಳೆ ಕಾಲದ ಥರ ಬಾಂಬ್ ಹಾಕೋದು ಆ ಟೈಪ್ ಮಾಡಲ್ಲ. ಈಗ ನಡೆಯೋ ವಾರ್ ಅಂದರೆ ಜಸ್ಟ್ ಬಿಸ್ನೆಸ್ಸಲ್ಲಿ ಅಟ್ಯಾಕ್ ಮಾಡೋದು ಅಥವಾ ಬಯೋಲಜಿಕಲ್ ವೆಪನ್ ಆಗಿ ಅದನ್ನು ಯೂಸ್ ಮಾಡ್ಬೋದು, ಇದರಿಂದ ಮತ್ತೆ ಆ ದೇಶನ ನಾಶ ಮಾಡ್ಬೋದು ಅನ್ನೋಂಥ ಒಂದು ಇಂಟೆನ್ಷನಿಂದ ಅವರಿಟ್ಟಿರ್ತಾರೆ. ಆ ಡೋರನ್ನು ಯಾವತ್ತೂ ಓಪನ್ ಮಾಡಬಾರ್ದು ಅನ್ನೋ ಲಿಸ್ಟಲ್ಲಿ ಅದು ಮೊದಲನೇದಾಗಿರುತ್ತದೆ. ನೀವು ಏಳಾಮರಿವು ಪಿಕ್ಚರಲ್ಲಿ ನೋಡಿರ್ಬೋದು, ಚೈನೀಸು ಒಂದು ಬಯೋಲಜಿಕಲ್ ವಾರನ್ನು ಮಾಡೋದು ಈ ಟೈಪು ಕಾನ್ಸೆಪ್ಟ್ ಆಗಿರುತ್ತದೆ. ಎರಡನೇ ಸ್ಥಾನದಲ್ಲಿರೋದು ತಾಜ್ ಮಹಲ್. ತಾಜ್ ಮಹಲ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಇಡೀ ಪ್ರಪಂಚದಲ್ಲಿ 7 ಅದ್ಭುತಗಳಲ್ಲಿ ಅದು ಒಂದು. ಹಾಗೂ ಈ ತಾಜ್ ಮಹಲನ್ನು ಶಹಜಹಾನ್ ತನ್ನ ಪತ್ನಿ ಮುಮ್ತಾಜ್ಗಳ ನೆನಪಿಗಾಗಿ ಕಟ್ಟಿರ್ತಾರೆ. ಶಹಜಹಾನ್ನ 3 ಹೆಂಡತಿ ಮುಮ್ತಾಜ್ 16 ಮಗುಗೆ ಡೆಲಿವರಿ ಟೈಮಲ್ಲಿ ಅವರು ಸತ್ತೋಗ್ತಾರೆ. ಅವರ ನೆನಪಿಗೋಸ್ಕರ ಈ ತಾಜ್ ಮಹಲನ್ನು ಕಟ್ಟಿಸ್ತಾರೆ. ಅಂದರೆ ಈ ತಾಜ್ ಮಹಲ್ ಕಟ್ಟೋಕ್ಕೋಸ್ಕರ ಸುಮಾರು 22 ತೊಗೊಂಡಿರ್ತಾರೆ. ಹಾಗೂ 20,000 ಜನ ಕಾರ್ಮಿಕರು ಹಾಗೂ 1,000 ಆನೆಗಳು, ಈ ರೀತಿ ಬಹಳಷ್ಟು ಪ್ಲ್ಯಾಂಡಾಗಿ ಕಟ್ಟಿರೋಂಥ ಒಂದು ತಾಜ್ ಮಹಲ್ ಆಗಿರುತ್ತದೆ. ಆದ್ದರಿಂದನೇ ಇದು ವರ್ಲ್ಡ್ ಫೇಮಸ್ ಆಗಿದೆ. ಅಮೃತ ಶಿಲೆಯಿಂದ ಕಟ್ಟಿರೋ ಈ ತಾಜ್ ಮಹಲ್ನ ನೀವು ಫೌಂಡೇಶನ್ ಅಬ್ಸರ್ವ್ ಮಾಡಿದ್ರೆ 2 ಲೇಯರ್ ಕಾಣುತ್ತೆ. 2 ಫ್ಲೋರಲ್ಲಿ ಒಂದು ಡೋರ್ ಮಾತ್ರ ಇದುವರೆಗೂ ಓಪನ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಆ ಡೋರಲ್ಲಿ ಏನಿದೆ, ಆ ಡೋರ್ ಓಪನ್ ಮಾಡೋಕ್ಕೆ ಬಹಳಷ್ಟು ಜನ ಪ್ರಯತ್ನ ಪಟ್ಟರು, ಅದಕ್ಕೆ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಟ್ಟಿಲ್ಲ. ಏನಕ್ಕೆ ಆ ರೀತಿ, ಆ ಡೋರ್ನೊಳಗೆ ಏನಿದೆ ಅನ್ನೋದು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾದರೆ ಆ ಡೋರ್ನಲ್ಲಿ ಏನಿದೆ, ಯಾವುದಾದ್ರೂ ಒಂದು ಡೋರ್ ನಮಗೆ ಓಪನ್ ಮಾಡೋಕ್ಕಾಗಲ್ಲ ಅಥವಾ ಅಲ್ಲಿ ಕ್ಲೋಸ್ ಆಗಿದೆ ಅಂದರೆ, ಯಾವುದಾದ್ರೂ ಮನೆ ಮುಚ್ಚಿದೆ ಬಾಗಿಲು ಮುಚ್ಚಿದೆ ಅಂದರೆ ಅದ್ರ ಸುತ್ತ ಒಂದು ಕಟ್ಟುಕತೆಗಳು ಉಟ್ಕೊಳ್ಳುತ್ತೆ. ಆ ರೀತಿ ಒಂದು 2 ಕಾನ್ಸ್ಪರೆನ್ಸಿ ಥಿಯರಿ ಇದೆ. ಅದರಲ್ಲಿ ಮೊದಲನೇದು ಹೇಳೋದೇನು ಅಂದರೆ, ಕೆಲವರು ಹೇಳೋದು ಅಲ್ಲಿ ಶಿವ ಟೆಂಪಲ್ ಇತ್ತು, ಮುಂಚೆ ಶಿವಲಿಂಗ ಇದೆ, ಅದನ್ನು ಅದ್ರ ಮೇಲೆ ತಾಜ್ ಮಹಲ್ ಕಟ್ಟಿದ್ದಾರೆ ಅಂತ ಕೆಲವೊಂದು ಜನರು ಮಾತಾಡ್ತಾರೆ. ಹಾಗೂ ಇನ್ನೂ ಕೆಲವರು ಹೇಳೋದೇನಂದರೆ ಅದರೊಳಗಡೆ ಬಹಳಷ್ಟು ಟ್ರೆಜರ್ ಇದೆ, ನಿಧಿ ಇದೆ, ಹಾಗಾಗಿ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಂತಲೂ ಹೇಳ್ತಾರೆ. ಹಾಗೂ ಮುಮ್ತಾಜ್ಳ ಬಾಡಿಯನ್ನು ಅಲ್ಲೇ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಅಂತಲೂ ಹೇಳ್ತಾರೆ. ಈ ರೀತಿ ಕಾನ್ಸೆಪ್ಟ್ಗಳಿಂದ ಆ ಡೋರ್ ಓಪನ್ ಮಾಡಿದ್ರೆ ಆ ತಾಜ್ ಮಹಲ್ನ ಹೆಸರಿಗೆ ಧಕ್ಕೆ ಬರುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಈಗಲೂ ಅದು ಡೋರನ್ನು ಓಪನ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿರೋದಿಲ್ಲ. ಸೊ ನಮ್ಮ ಲಿಸ್ಟಲ್ಲಿರೋ 3 ಬ್ಯಾನ್ ಸ್ಪ್ರಿಂಗ್ ಹೋಟೆಲ್, ಕೆನಡಾ. ಕೆನಡಾದಲ್ಲಿರೋ ಒಂದು ಐಷಾರಾಮಿ ಹೋಟೆಲ್ ಆಗಿರುತ್ತದೆ. ಈ ಹೋಟೆಲ್ನಲ್ಲಿ 873 ಅನ್ನೋ ರೂಮ್ ಬಹಳ ಮಿಸ್ಟ್ರಿ ಇರೋಂಥ ಒಂದು ರೂಮ್ ಆಗಿರುತ್ತೆ. ಸುಮಾರು 1200 ಜನ ವರ್ಕರ್ಸ್ ಇರೋಂಥ ಈ ಹೋಟೆಲ್ಗೆ ಓನ್ಲಿ ರಾಯಲ್ ಫ್ಯಾಮಿಲೀಸ್ ಹಾಗೂ ಈವನ್ ಬ್ರಿಟಿಷ್ ಕ್ವೀನ್ ಆಮೇಲೆ ಮರ್ಲಿನ್ ಮನ್ರೋ ಈ ಥರ ವ್ಯಕ್ತಿಗಳು ಬಂದು ಅಲ್ಲಿ ಸ್ಟೇ ಮಾಡ್ತಾಯಿದ್ರು. ಸೊ ಇಂತಹ ಹೋಟೆಲ್ನಲ್ಲಿ 1928 ಒಂದು ಫ್ಯಾಮಿಲಿ ಬಂದು 873 ರೂಮ್ನಲ್ಲಿ ಅವರು ಸ್ಟೇ ಮಾಡಿರ್ತಾರೆ. ಅಲ್ಲಿ ಗಂಡ ಹೆಂಡತಿ ಒಂದು ಮಗು ಹೆಣ್ಮಗು ಇರುತ್ತೆ. ಆ ವ್ಯಕ್ತಿ ಇದ್ದಕ್ಕಿದ್ದಾಗೆ ರಾತ್ರಿ ಒಂಥರ ಹುಚ್ಚಿಡ್ದಂಗೆ ಆಗಿ ಅವನು ತನ್ನ ಹೆಂಡತಿ ಹಾಗೂ ಮಗುನ ಸಾಯಿಸ್ಬಿಟ್ಟು ಅವನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಇದಾದ ನಂತರ ಕಟ್ಟು ಕಥೆಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಆ ರೂಮ್ನಲ್ಲಿ ಗೋಸ್ಟ್ ಇದೆ, ದೆವ್ವ ಇದೆ, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತೇಳಿ. ಆದರೆ ಎಷ್ಟೋ ಜನ ಗೆಸ್ಟ್ಗಳಿಗೆ ಆ ಸ್ಟೋರಿ ಗೊತ್ತಿಲ್ಲದೆ ಇರೋ ಗೆಸ್ಟ್ಗಳು ಆ ಮನೆಯೊಳಗೆ ಆ ರೂಮೊಳಗೆ ಬಂದು ಸೇರಿಕೊಂಡ್ರು. ಅವರಿಗೂ ಸಹ ನೈಟಲ್ಲಿ ಯಾವುದೋ ಒಂದು ಲೇಡಿ ಓಡಾಡಿದಾಗೆ ಅಥವಾ ಒಂದು ಮಗು ಓಡಾಡಿದಾಗೆ ಕಿರಿಚಿದಾಗೆ ಈ ರೀತಿ ಫೀಲ್ ಆಗ್ತಾ ಇತ್ತು. ಅವರು ಮಧ್ಯರಾತ್ರಿಯಲ್ಲಿ ಎದ್ದುಬಿಟ್ಟು ಬಹಳಷ್ಟು ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು. ಆಗ ರೂಮ್ನೊಳಗೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದ ಹೌಸ್ ಕೀಪರ್ಸ್ ಗೋಡೆ ಮೇಲೆ ರಕ್ತದ ಕಲೆಗಳೆಲ್ಲ, ಕೈಗಿನ ಗುರುತುಗಳು, ಈ ರೀತಿ
ಅವರೆಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಮತ್ತೆ ಅಲ್ಲೆಲ್ಲ ರಕ್ತ ಕಲೆಗಳು ಕಾಣಿಸ್ತಾ ಇತ್ತು. ಹಾಗಾಗಿ ಆ ರೂಮ್ನ ಹತ್ರ ಹೋಗೋಕ್ಕೆ ಎಲ್ಲರೂ ಭಯಪಡ್ತಾ ಇದ್ರು. ಫೈನಲಿ ಆ ಹೋಟೆಲ್ಗೆ ಕೆಟ್ಟ ಹೆಸರು ಬರುತ್ತೆ ಇದೊಂದು ರೂಮ್ ಕಡೆಯಿಂದ ಅಂತೇಳಿ ಆ 873 ರೂಮನ್ನು ಲಾಕ್ ಮಾಡಿದ್ದಾರೆ. ಅದಲ್ಲದೆ ನೀವು ಆನ್ಲೈನ್ ಈಗಲೂ ಚೆಕ್ ಮಾಡ್ಬೋದು, ಚೆಕ್ ಮಾಡಿದ್ರೆ ನಿಮಗೆ 873 ರೂಮ್ ನಂಬರ್ ತೋರಿಸಲ್ಲ, 871 ಟು 875ವರೆಗೂ ತೋರಿಸುತ್ತೆ. ಅದರ ಅಕ್ಕಪಕ್ಕ ಇರೋ ರೂಮ್ಗಳು ಸಹ ನಿಮಗೆ ಅವೈಲೇಬಲ್ ಇಲ್ಲ. ಬಹಳಷ್ಟು ಜನ ಯೂಟ್ಯೂಬರ್ಸ್ ಹೋಗಿ ಅಲ್ಲಿ ಚೆಕ್ ಮಾಡಿರ್ತಾರೆ, ಏನಾದರೂ ಹಾಂಟೆಡ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ನೀವು ಸರ್ಚ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಬಹಳಷ್ಟು ವೀಡಿಯೋಗಳು ಸಿಗುತ್ತೆ. ನಮ್ಮ ಲಿಸ್ಟ್ನಲ್ಲಿ 5ನೇ ಸ್ಥಾನದಲ್ಲಿರೋದು ಚೈನಾದ ಒಂದು ಸ್ಮಶಾನ, ಅಂದರೆ ಚೈನಾದ ಒಂದು ಪಿರಮಿಡ್ ಅಂತಲೇ ಹೇಳ್ಬೋದು. ಕ್ವಿನ್ ಶಿ ಹುವಾಂಗ್ ಅನ್ನೋ ಮಹಾರಾಜ ಚೈನಾವನ್ನು ಸುಮಾರು ಕ್ರಿಸ್ತಪೂರ್ವ 246 208ರವರೆಗೆ ಆಳ್ವಿಕೆ ನಡೆಸಿರ್ತಾರೆ. ಆ್ಯಕ್ಚುಲಿ ಆ ಟೈಮಲ್ಲಿ ಚೈನಾ 5 ಪುಟ್ಟ ಪುಟ್ಟ ರಾಷ್ಟ್ರಗಳಾಗಿದ್ದು ತಮ್ಮ ತಮ್ಮಲ್ಲೇ ಕಾದಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವರೆಲ್ಲರನ್ನ ಅಂಡರ್ ಕಂಟ್ರೋಲ್ ತೊಗೊಂಡು ಇವರು ಮಹಾರಾಜ ಆಗಿರ್ತಾರೆ. ಸೊ ಇವರಿಗೆ ಕ್ವಿನ್ ಶಿ ಹುವಾಂಗ್ಗೆ ತಾನು ಅಮರ ಆಗಿರಬೇಕು ಅನ್ನೋದು ಬಹಳಷ್ಟು ಆಸೆ ಇರುತ್ತೆ. ಅಥವಾ ತಾನು ಸತ್ತ ನಂತರ ಆಫ್ಟರ್ ಲೈಫ್ ಬಗ್ಗೆ ತುಂಬ ಬಿಲೀವ್ ಮಾಡ್ತಾರೆ. ಸಾವಿನ ನಂತರ ಒಂದು ಹೊಸ ಪ್ರಪಂಚ ಇದೆ, ಅಲ್ಲಿ ನಾನು ಚೆನ್ನಾಗಿ ಬಾಳಬೇಕು, ಅಲ್ಲೂ ನಾನು ಮಹಾರಾಜ ಆಗಿರಬೇಕು ಅಂತ ಅವರು ಬಿಲೀವ್ ಮಾಡ್ತಾರೆ. ಆಗ ಅವರು ಒಂದು ಅದ್ಭುತವಾದ ಒಂದು ಟೂಂಬನ್ನು ರೆಡಿ ಮಾಡ್ತಾರೆ. ಅಂದರೆ ತಮ್ಮ ಗೋರಿಯನ್ನು ತುಂಬ ಸೀಕ್ರೆಟಾಗಿ, ಆ ಗೋರಿನ ಯಾರೂ ಬಂದು ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಅವನ ಆಫ್ಟರ್ ಲೈಫ್ ಚೆನ್ನಾಗಿರುತ್ತೆ ಅಂತ ಅವ್ರು ಬಿಲೀವ್ ಮಾಡ್ತಾರೆ. ಅದಕ್ಕೋಸ್ಕರ ಟೆರಾಕೋಟೋ ಅನ್ನೋ ಒಂದು ಸೋಲ್ಜರ್ಸನ್ನೇ ರೆಡಿ ಮಾಡ್ತಾರೆ. ಕ್ಲೇ ಹಾಗೂ ಬ್ರಾನ್ಸು ಹಾಗೂ ಈ ರೀತಿ ಎಲ್ಲದನ್ನು ಬಳಸಿ ಒಂದು 8,000 ಜನ ಸೋಲ್ಜರ್ಸನ್ನು ರೆಡಿ ಮಾಡ್ತಾರೆ. ಹಾಗೂ ಸ್ಮಶಾನ ಭೂಮಿಯನ್ನು, ಆ ಸಿಟಿಯನ್ನೇ, ಒಂದು ಸ್ಮಶಾನ ಸಿಟಿಯನ್ನೇ ರೆಡಿ ಮಾಡ್ತಾರೆ. ಅದನ್ನು ರೆಡಿ ಮಾಡೋಕ್ಕೋಸ್ಕರ ಸುಮಾರು 700,000 ಜನ ಸೈನಿಕರನ್ನು ಬಳಸ್ಕೊಂಡು, ಕೆಲಸಗಾರನ್ನ ಬಳಸ್ಕೊಂಡು ರೆಡಿ ಮಾಡ್ತಾರೆ. 38 ವರ್ಷ ತಗೊಳ್ಳುತ್ತೆ ಅದು ಬಿಲ್ಡ್ ಮಾಡೋಕ್ಕೆ. ಸೊ ಅವ್ರ ಮರಣದ ನಂತರ ಅವ್ರನ್ನ ಸೆಂಟರಲ್ಲಿ ಅಲ್ಲಿ ಓಣಾಕಿರ್ತಾರೆ. ಆದರೂ ಸಹ ಈಗಲೂ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅದ್ರ ಒಳಗಡೆ ಹೋಗಿ ಏನಿದೆ ಅಂತ ಸರ್ಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಆದರೂ ಬಹಳಷ್ಟು ಜನ ಫೇಲ್ ಆಗಿದ್ದಾರೆ. ಯಾಕೆಂದರೆ ಆ ರೀತಿ ಟ್ರ್ಯಾಪ್ ಯೂಸ್ ಮಾಡಿದ್ದಾರೆ ಅಲ್ಲಿ ಒಳಗಡೆ, ಕಾಲಿಟ್ಟರೆ ಒಳಗೋಗೋದು ಅಥವಾ ಮರ್ಕ್ಯೂರಿ, ಲಿಕ್ವಿಡ್ ಮರ್ಕ್ಯೂರಿ ಎಲ್ಲರನ್ನೂ ಬಂದು ಸೇರ್ಕೊಳ್ಳೋದು. ಈ ರೀತಿ ಬಹಳಷ್ಟು ಮಿಸ್ಟ್ರಿಗಳಿಂದ ಕೂಡಿದೆ. ಅದನ್ನು ಓಪನ್ ಮಾಡೋಕ್ಕೆ ಆಗಲ್ಲ ಅಂತೇಳಿ, ಈಗಲೂ ಚೈನಾ ಟೆಕ್ನಾಲಜಿ ಸಾಕಾಗ್ತಿಲ್ಲ ಅದನ್ನು ಓಪನ್ ಮಾಡೋಕ್ಕೆ. ಆಗಿನ ಕಾಲದಲ್ಲಿ ಅಷ್ಟು ಪರ್ಫೆಕ್ಟ್ ಇಂಜಿನಿಯರಿಂಗ್ ಮಾಡಿರೋ ಈ ಟೆರಾಕೋಟಾ ಸೋಲ್ಜರ್ಸ್ ಕ್ವಿನ್ ಶಿ ಹುವಾಂಗ್ ಅವರ ಸಮಾಧಿ ಈಗಲೂ ಒಂದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಈಗಲೂ ಅದು ಓಪನ್ ಮಾಡೋಕ್ಕೆ ಆಗಲ್ಲ, ಓಪನ್ ಮಾಡಲೇಬಾರ್ದು ಅನ್ನೋಂಥ ಡೋರಲ್ಲಿ 4ನೇ ಸ್ಥಾನದಲ್ಲಿದೆ. ಓಕೆ, ಈಗ ನಾವು 5ನೇ ನಮ್ಮ ಲಿಸ್ಟಲ್ಲಿರೋ 5ನೇದು ಅಂದರೆ ಸ್ಪಿಂಕ್ಸ್. ಸ್ಪಿಂಕ್ಸ್ ಅನ್ನೋದು ಒಂದು ಈಜಿಪ್ಟ್ ನಾಗರಿಕತೆ ಹೇಗೆ ಬಂತು, ಹೇಗೋಯಿತು ಅಂತ ಇದುವರೆಗೂ ಒಂದು ಮಿಸ್ಟರಿಯಾಗೇ ಉಳಿದಿದೆ. ಯಾಕೆಂದರೆ ಪ್ರಪಂಚದಲ್ಲಿ ಈಜಿಪ್ಟು ಅಂದ್ರೇ ನಿಮಗೆ ಗೊತ್ತಾಗೋದು ಪಿರಮಿಡ್, ಇಷ್ಟು ದೊಡ್ಡ ಪಿರಮಿಡ್ ಇಷ್ಟು ದೊಡ್ಡ ಆಕೃತಿಯಲ್ಲಿ ಹೇಗೆ ಕಟ್ಟಿದ್ರು ಅದೆಲ್ಲ ಏನಾಯಿತು ಅನ್ನೋದನ್ನು ಒಂದು ವೀಡಿಯೋದಲ್ಲಿ ನಮಗೆ ಮಾತಾಡೋಕ್ಕಾಗಲ್ಲ, ಅಷ್ಟೊಂದು ವಿಷಯಗಳಿದೆ. ಆದರೆ ಈಜಿಪ್ಟಿಗೂ ಏಲಿಯನ್ಸಿಗೂ ಸಂಬಂಧ ಇದೆ, ಏಲಿಯನ್ಸ್ ಪಿರಮಿಡ್ ಬಿಲ್ಡ್ ಮಾಡಿದೆ ಅಂತ ಕೆಲವರು ಹೇಳ್ತಾರೆ. ಹಾಗಾದರೆ ನಾವಿವತ್ತು ಮಾತಾಡೋ ವಿಷಯ ಪಿರಮಿಡ್ ಬಗ್ಗೆ ಅಲ್ಲ, ಈಜಿಪ್ಟ್ ಗಿಝಾ ಪಿರಮಿಡ್ ಹತ್ರ ಒಂದು ಸ್ಪಿಂಕ್ಸ್ ಅನ್ನೋ ಒಂದು ಅತಿ ಎತ್ತರವಾದ ಒಂದು ಸ್ಟ್ಯಾಚ್ಯೂ ಇದೆ. ಅದು ಹೆಣ್ಣಿನ ಮುಖ ಹಾಗೂ ಸಿಂಹದ ಶರೀರ ಹೊಂದಿರುವಂಥ ಒಂದು ಸ್ಟ್ಯಾಚ್ಯೂ ಆಗಿರುತ್ತದೆ. ಆ ಸ್ಟ್ಯಾಚ್ಯೂ ಪಿರಮಿಡನ್ನು ಕಾಯೋಕ್ಕೋಸ್ಕರ ಇಟ್ಟಿದ್ದಾರೆ ಅಂದರೆ ಆಶ್ಚರ್ಯ ಆಗಲಾರದು. ಆ ಸ್ಟ್ಯಾಚ್ಯೂವಿನ ಕೆಳಗಡೆ ರೇಡಿಯೇಷನ್ ಮೂಲಕ ಒಂದು ಸೀಕ್ರೆಟ್ ಚೇಂಬರ್ನ ಕಂಡುಹಿಡಿದಿದ್ದಾರೆ. ಆ ಚೇಂಬರ್ನ ಒಳಗಡೆ ಹಾಲ್ ಆಫ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ, ಅದರಲ್ಲಿ ಬಹಳಷ್ಟು ರೆಕಾರ್ಡ್ಗಳಿದೆ. ಹಾಗೂ ಈ ಪಿರಮಿಡ್ ಏನಕ್ಕೆ ಕಟ್ಟಿದ್ರು, ಏನಾಯಿತು, ಈಜಿಪ್ಟಿಯನ್ ಸಿವಿಲೈಸೇಷನ್ ಹೇಗಿತ್ತು, ಆ ನಾಗರಿಕತೆಗಳು ಹೇಗೆ ನಾಶ ಆಯಿತು, ಈ ಎಲ್ಲ ವಿವರಗಳನ್ನು ಅದರೊಳಗೆ ಇದೆ ಅಂತ ಬಹಳಷ್ಟು ಜನ ಬಿಲೀವ್ ಮಾಡ್ತಾರೆ. ಆದರೆ ಇದುವರೆಗೂ ಅದನ್ನು ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಓಪನ್ ಮಾಡೇ ಇಲ್ಲ. ಆದರೆ ಈ ರೀತಿ ಇರೋ 2 ಚೇಂಬರ್ಸ್ಗಳು ಹಾಲ್ ಆಫ್ ರೆಕಾರ್ಡ್ಸ್ ಸ್ಪಿಂಕ್ಸ್ ಸ್ಟ್ಯಾಚ್ಯೂನ ಕೆಳಗಿದೆ. ಇದು ಒಂದು ಆಶ್ಚರ್ಯದ ಸಂಗತಿಯಾಗಿದೆ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಕಟ್ಟಕಡೆಯ ಅದ್ಭುತವಾದ ಒಂದು ಬಾಗಿಲು 6th ಪ್ಲೇಸಲ್ಲಿರೋದು ನಮ್ಮ ದೇಶದಲ್ಲೇ, ಭಾರತದಲ್ಲೇ ಇದೆ. ಅದು ನಮ್ಮ ಕೇರಳದಲ್ಲಿ, ಕೇರಳದಲ್ಲಿರೋ ಅನಂತ ಪದ್ಮನಾಭ ಸ್ವಾಮಿ ಆ ದೇವಸ್ಥಾನ. 2011 ಕೋರ್ಟ್ ಆರ್ಡರ್ ಮೂಲಕ ಆ ದೇವಸ್ಥಾನದಲ್ಲಿ 6 ಚೇಂಬರ್ ಇರೋದನ್ನು ಗೊತ್ತಾಗುತ್ತೆ, 6 ಸೀಕ್ರೆಟ್ ಡೋರ್ಸು ಇರೋದು. ಸೊ ಆ ನೆಲಮಾಳಿಗೆಯಲ್ಲಿರೋ ಒಳಗಡೆ ಹೋದರೆ ಅಲ್ಲಿ ಆ 6 ಚೇಂಬರ್ಸ್ಗಳನ್ನು ಓಪನ್ ಮಾಡೋಕ್ಕೆ ಪರ್ಮಿಷನ್ ತೊಗೊಂಡು ವಿತ್ ಕೋರ್ಟ್ ಆರ್ಡರ್ ಕಮಿಟಿ ಬಂದು ಓಪನ್ ಮಾಡ್ತಾರೆ. ಅಲ್ಲಿ ಓಪನ್ ಮಾಡಿ ನೋಡಿದ್ರೆ ಒಂದೊಂದು ಚೇಂಬರ್ಗಳ ಒಳಗಡೆಯೂ
ಬಹಳಷ್ಟು ವಜ್ರವೈಡೂರ್ಯಗಳು, 500 kg ಇರೋಂಥ ಹಾರಗಳು, ಈ ರೀತಿ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ ಅಷ್ಟೆಲ್ಲ ನಿಧಿ ಸಿಗುತ್ತೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ನಿಧಿ ಸಿಗುತ್ತೆ. ಆ ನಿಧಿಯನ್ನು ಈಗ 5 ಡೋರು ಓಪನ್ ಮಾಡಿದ್ರು. ಓಪನ್ ಮಾಡಿದಾಗ ಸಿಕ್ಕಿರೋ ನಿಧಿನೇ ಅಮೆರಿಕನ್ ಡಾಲರ್ ಪ್ರಕಾರ 1 ಟ್ರಿಲಿಯನ್ ಆಗ್ಬೋದು ಅಂತ ಹೇಳ್ತಾರೆ. ಹಾಗಾದರೆ 6th ಡೋರ್ ಇದೆಯಲ್ಲ, ಅದೊಂದನ್ನು ಇದುವರೆಗೂ ಓಪನ್ ಮಾಡೋಕ್ಕಾಗಿಲ್ಲ. ಆ ಡೋರ್ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದರೆ ಅದಕ್ಕೆ ಯಾವುದೇ ಹಿಡಿ ಇಲ್ಲ ಓಪನ್ ಮಾಡೋಕ್ಕೆ. ಎರಡೂ ಸೈಡಲ್ಲೂ ನಾಗದಿಂದ ಕವರ್ ಆಗಿದೆ, ಸರ್ಪದಿಂದ. ಹಾಗೂ ಒಂದು ವಿಚಿತ್ರವಾದ ಮಾಂತ್ರಿಕವಾದ ಒಂದು ಸಿಂಬಲನ್ನು ತೋರಿಸೋಂಥ ಒಂದು ಒಂದು ಡೋರ್ ಆಗಿರುತ್ತೆ. ಕೆಲವರು ಹೇಳೋ ಪ್ರಕಾರ ಈ ಡೋರ್ನ ಓಪನ್ ಮಾಡಿದ್ರೆ, ಆ್ಯಸ್ ಯೂಶ್ವಲ್ ನಾವು ಒಂದು ಡೋರ್ ಓಪನ್ ಮಾಡೋಕ್ಕಾಗಲ್ಲ ಅಂದರೆ ಕಾನ್ಸ್ಪರೆನ್ಸಿ ಥಿಯರಿ ಇದ್ದೇ ಇರುತ್ತೆ, ಕಟ್ಟುಕತೆಗಳು. ಆ ರೀತಿ ಕಟ್ಟುಕತೆಗಳು ಕೆಲವರು ಹೇಳೋದೇನು ಅಂದರೆ, ಈ ಡೋರ್ ಓಪನ್ ಮಾಡಿದ್ರೆ ಅಲ್ಲಿ ಒಳಗಡೆ ಬಹಳಷ್ಟು ವಿಷ ಸರ್ಪಗಳಿದೆ, ಅದು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ, ಇನ್ನೂ ಬಹಳಷ್ಟು ನಿಧಿ ಇದೆ ಅಂತ ಹೇಳೋಂಥ ಜನಗಳು ಇದ್ದಾರೆ. ಹಾಗೂ ಇನ್ನು ಕೆಲವರು ಹೇಳೋದೇನು ಅಂದರೆ, ಅದು ಸಮುದ್ರಕ್ಕೆ ಕನೆಕ್ಟ್ ಆಗಿದೆ, ಅದು ಓಪನ್ ಮಾಡಿದ್ರೆ ಸಮುದ್ರ ಎಲ್ಲ ಒಳಗೆ ನುಗ್ಗಿ ಇಡೀ ಸಿಟಿನೇ ಹಾಳಾಗುತ್ತೆ, ಇಡೀ ದೇಶನೇ ಮುಳುಗೋಗುತ್ತೆ ಅನ್ನೋ ರೀತಿಯಲ್ಲೂ ಮಾತಾಡ್ತಾರೆ ಕೆಲವರು. ಇದೇನೇ ಇರಲಿ ಫ್ರೆಂಡ್ಸ್, ಆದರೆ ಇನ್ನೂ ಬಹಳಷ್ಟು ಜನ ಹೇಳೋದೇನು ಅಂದರೆ, ಇದೊಂದು ನಾಗಬಂಧ ಆಗಿರುವಂಥ ಒಂದು ಡೋರ್ ಆಗಿದ್ದು, ಇದನ್ನು ಓಪನ್ ಮಾಡಬೇಕು ಅಂದರೆ ಗರುಡ ಮಂತ್ರದಿಂದ ಮಾತ್ರ ಸಾಧ್ಯ, ಒಂದು ಸ್ಪೆಷಲ್ ವೇವ್ಸ್ ಕ್ರಿಯೇಟ್ ಆಗುತ್ತೆ, ಆ ವೈಬ್ರೇಷನಿಂದ ಡೋರ್ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಆ ರೀತಿ ಮಂತ್ರವನ್ನು, ಗರುಡ ಮಂತ್ರವನ್ನು ಹೇಳೋಂಥ ಸಾಧುಗಳು, ಸನ್ಯಾಸಿಗಳು ಈಗ ಇಲ್ಲ, ಇದ್ದರೂ ಸಹ ಅದನ್ನು ಓಪನ್ ಮಾಡೋಕ್ಕೆ ಸಾಧ್ಯನಾ ಅಂತಲೂ ಗೊತ್ತಿಲ್ಲ. ಈ ರೀತಿ ಹಲವಾರು ಕಾನ್ಸ್ಪರೆನ್ಸಿ ಥಿಯರಿಗಳಿಂದ ಕೂಡಿದೆ. ಏನೇ ಇರಲಿ ಫ್ರೆಂಡ್ಸ್, ಇಂಥ ಒಂದು ಅದ್ಭುತವಾದ 6 ಚೇಂಬರ್ ಇರೋ ದೇವಸ್ಥಾನ ನಮ್ಮ ದೇಶದಲ್ಲಿರೋದು ಎಷ್ಟು ಸಂತೋಷದ ವಿಷಯ ಅಲ್ವಾ. ಈ ಡೋರ್ನ ಈಗ ಸುಪ್ರೀಂ ಕೋರ್ಟ್ ಓಪನ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಅದು ಟ್ರೈ ಮಾಡ್ತಾಯಿದ್ದಾರೆ, ಆದರೆ ಆಗಿಲ್ಲ. ಹಾಗೆ ಓಪನ್ ಮಾಡಲೇಬಾರ್ದು ಅನ್ನೋ ಲಿಸ್ಟಲ್ಲಿ ಇದು ಒಂದು ಸೇರಿಕೊಂಡಿದೆ. ಇವರೆಗೂ ನಾನು ನಿಮ್ಗೆ ಮಾತಾಡಿರೋ 6 ವಿಷಯಗಳ ಬಗ್ಗೆ ನಿಮಗೆ ಯಾವ ಡೋರ್ ಓಪನ್ ಮಾಡಲೇಬೇಕು ಅಂತ ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ ಓಕೆ ಫ್ರೆಂಡ್ಸ್, ಹೊಸಬ್ರ್ಯಾರದು ಈ ಚಾನಲಿಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ.